ನೋಡಿ, ಸ್ಟಾರ್ ಕ್ಷೇತ್ರ ಕೊರಟಗೆರೆ ಕ್ಷೇತ್ರದ ಮತದಾರ ನಮಗೆ ಫೋನ್ ಕಾಲ್ ಮುಖಾಂತರ ತಮ್ಮ ಕ್ಷೇತ್ರದ ವಾತಾವರಣ ಜೊತೆಗೆ ಯಾರಿಗೆ ವೋಟ್ ಮಾಡ್ತೀವಿ ಅನ್ನೋದನ್ನ ಫೋನ್ ಕಾಲ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇದು ಈಗ ಸದ್ಯಕ್ಕೆ ಮೂರನೇ ಸುತ್ತಿನ ಒಂದು ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಗೇನ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಲ್ಪ ಮುನ್ನಡೆಯನ್ನ ಪಡೆಯುವುದರ ಮುಖಾಂತರ ಗೆಲುವಿನತ್ತ ಡಾಕ್ಟರ್ ಜಿ ಪರಮೇಶ್ವರ್ ಸನಿಹ ಆಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ JDSನ ಅಭ್ಯರ್ಥಿ ಹಾಲಿ ಶಾಸಕ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಲಾಲ್ ಅವರು ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ, ಅಲ್ಪ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಇವರಿಬ್ಬರ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಹುಚ್ಚಯ್ಯ ತೀವ್ರ ಮುಖಭಂಗವನ್ನ ಅನುಭವಿಸ್ತಾ ಇದ್ದಾರೆ. ಕಾರಣ, ಅವರು ಯಾವುದೇ ತರಹದ ಮತಗಳನ್ನ ಇಲ್ಲಿ ಗಳಿಸ್ತಾ ಇಲ್ಲ. ಫೋನ್ ಮಾಡ್ತಾ ಇರುವಂತಹ ಮತದಾರ ಒಬ್ಬನೂ ಕೂಡ ಬಿಜೆಪಿಗೆ ನಮ್ಮ ವೋಟ್ ಅಂತ ಹೇಳ್ತಾ ಇಲ್ಲ. ಸೊ ಸದ್ಯಕ್ಕೆ ಈ ತರಹದ ಒಂದು ಫಲಿತಾಂಶ ಇದೆ. ಮೂರನೇ ಸುತ್ತಿನ ಒಂದು ಸದ್ಯಕ್ಕಿನ ಅಪ್ಡೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ 39% ಮತಗಳನ್ನು ಪಡೆದಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಹುಚ್ಚಯ್ಯ 12%, ಹಾಗೆಯೇ JDSನ ಅಭ್ಯರ್ಥಿ ಸುಧಾಕರ್ ಲಾಲ್ 37%. ಎಸ್, ಅಷ್ಟು ಮತಗಳನ್ನು ತೆಗೆದುಕೊಳ್ಳೋದರ ಮುಖಾಂತರ ಅಂತಹ ಒಂದು ಪೈಪೋಟಿಯನ್ನ ನೀಡ್ತಾ ಇಲ್ಲ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ಈ ಸಾರಿ ಕ್ಷೇತ್ರದಾದ್ಯಂತ ಒಂದು ಅನುಕಂಪದ ಅಲೆ ಇದೆ, ಆ ಒಂದು ಸಿಂಪತಿ ಇದೆ. ಈ ಸಾರಿ ಆದರೂ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೊರಟಗೆರೆ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ. 2013 ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಗುರುತಿಸಿಕೊಂಡಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಒಂದು ಶಾಕಿಂಗ್ ಅನ್ನೋ ಥರ ಆ ಒಂದು ಕ್ಷೇತ್ರದಲ್ಲಿ ಸೋಲನ್ನ ಕಂಡ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆವಾಗ ಸಾಕಷ್ಟು ಚರ್ಚೆ ಆಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋಲನ್ನು ಕಂಡ್ರು ಅನ್ನೋದಕ್ಕಿಂತ ಸ್ವಪಕ್ಷದವರೇ ಸೋಲೋ ಥರ ಮಾಡಿದ್ರು ಅನ್ನೋದು ಆಪಾದನೆ ಕೂಡ ಈಗಲೂ ಕೇಳಿ ಬರ್ತಾ ಇದೆ. ಲಾಸ್ಟ್ ಟೈಮ್ 2013 ವಿಧಾನಸಭಾ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪರ ಪ್ರಚಾರಕ್ಕೆ ಸಿದ್ದರಾಮಯ್ಯ ಹೋಗಿರಲಿಲ್ಲ. ಆದರೆ ಈ ಸಾರಿ ಆ ಥರ ಇಲ್ಲ. ಸಿದ್ದರಾಮಯ್ಯ ಅವರು ಕೊರಟಗೆರೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾ ಇದೆ. ಪೂರಕವಾದಂತಹ ವಾತಾವರಣ ಈಗ ಸದ್ಯಕ್ಕೆ ಪರಮೇಶ್ವರ್ ಅವರಿಗೆ ಇದೆ ಅಂತ. ಎಸ್ ನೋಡಿ, ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಸ್ಟಾರ್ ಕ್ಷೇತ್ರದಲ್ಲಿ ಕೊರಟಗೆರೆ ಕ್ಷೇತ್ರದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇಲ್ಲಿವರೆಗೂ ಫೋನ್ ಕಾಲ್ಸ್ಗಳ ಮುಖಾಂತರ, ಫೇಸ್ಬುಕ್ ಕಮೆಂಟ್ಗಳ ಮುಖಾಂತರ ವೋಟ್ ಮಾಡಿದಂತಹ ಜನತೆಗೆ ಈಗ ಫೈನಲ್ ರಿಸಲ್ಟ್ ಲಭ್ಯ ಆಗ್ತಾ ಇದೆ. ಕೊರಟಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. JDSನ ಸುಧಾಕರ್ ಲಾಲ್ ಅವರಿಗೆ ಯಾರೂ ಕೂಡ ಒಲವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಅನುಕಂಪದ ಅಲೆಯಲ್ಲಿ ಅಲ್ಪ ಮತದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಗೆಲುವನ್ನು ಸಾಧಿಸಿದ್ದಾರೆ. ಇದು ನಾವು ಸ್ಟಾರ್ ಕ್ಷೇತ್ರದಲ್ಲಿ ಆ ಕೊರಟಗೆರೆ ಕ್ಷೇತ್ರದ ಜನತೆಯ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಒಂದು ಓಟ್ನ ಆಧಾರದ ಮೇಲೆ ಕೊಡ್ತಾ ಇರುವಂತಹ ರಿಸಲ್ಟ್. ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಕಾಲ್ಸ್ ಬಂದವು ನಮಗೆ. ಅನೇಕರು ಕಾಲ್ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದರು. ಅನುಕಂಪದ ಆಧಾರದ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲ್ಪ ಮತದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗೆಲುವಿಗೆ ಏನು ಕಾರಣ ಅಂತಂದರೆ ಅನುಕಂಪ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. JDSನ ಸಿಟ್ಟಿಂಗ್ MLA ಆಗಿರುವಂತಹ ಸುಧಾಕರ್ ಲಾಲ್ ಅವರು ಈ ಸಾರಿ ಗೆಲುವನ್ನು ಪಡೆಯೋಕೆ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅಲ್ಪ ಮತದಿಂದ ಅವರು ಸೋಲ್ತಾ ಇದ್ದಾರೆ. ನಮ್ಮ ಒಂದು ಸ್ಟಾರ್ ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಏನು ಕೊರಟಗೆರೆ ಕ್ಷೇತ್ರದಿಂದ ಅನೇಕರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು, ಅದು ಫೇಸ್ಬುಕ್ ಆಗಿರ್ಬೋದು, ನಮಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಏನು ಅಭಿಪ್ರಾಯವನ್ನು ಹಂಚಿಕೊಂಡ್ರು, ಆ ಒಂದು ಅಭಿಪ್ರಾಯದ ಸಂಗ್ರಹ ನಿಮ್ಮ ಮುಂದೆ ಗ್ರಾಫಿಕ್ಸ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. 44%ನಷ್ಟು ಮತಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಅಲ್ಲಿ ಕೊರಟಗೆರೆ ಕ್ಷೇತ್ರದ ಶ್ರೀರಕ್ಷೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಹುಚ್ಚಯ್ಯ ಬಹಳ ಮುಖಭಂಗವನ್ನು ಅನುಭವಿಸಿದ್ದಾರೆ. ಕೇವಲ 15%ನಷ್ಟು ಮತಗಳನ್ನು ಮಾತ್ರ ಅವರು ಪಡೆದಿದ್ದಾರೆ. ಇನ್ನು ಸಿಟ್ಟಿಂಗ್ MLA ಆಗಿರುವಂತಹ ಸುಧಾಕರ್ ಲಾಲ್ 41%ನಷ್ಟು ಮಾತ್ರ ಮತಗಳನ್ನು ಪಡೆದಿದ್ದಾರೆ, 3% ಕಡಿಮೆ. ಹೀಗಾಗಿ ಸಿಟ್ಟಿಂಗ್ MLA ಆಗಿರುವಂತಹ ಸುಧಾಕರ್ ಲಾಲ್ ಈ ಸಾರಿ ಪರಾಭವಗೊಳ್ಳೋದು
ಖಂಡಿತ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಸ್ವತಃ ಕೊರಟಗೆರೆ ಕ್ಷೇತ್ರದ ಜನತೆ ಹೇಳಿದ್ದಾರೆ. ಇನ್ನು ಅನುಕಂಪದ ಆಧಾರದ ಮೇಲೆ ಪರಮೇಶ್ವರ್ ಅವರು ಈ ಸಾರಿ ಕೊರಟಗೆರೆ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ.